ಒಂದು ಕೋಟಿ ಹದಿನಾರು ಲಕ್ಷ ಕುಟುಂಬಗಳಿಗೆ ಈಗಿಷ್ಟಕ್ಕೂ ಒಂದು ಕೋಟಿ ಹದಿನಾರು ಲಕ್ಷ ಕುಟುಂಬಗಳಿಗೂ ಅಂದ್ರೆ ಇವತ್ತಿನ ಡೇಟ್ಗೆ ಎಷ್ಟು ಜನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಪುಷ್ ಮಾಡಿದ್ರು. ಇನ್ನು ಈ ಉಳಿದಂತ ಯಾಕೆ ಉಳಿತಾ ಇದಾವೆ ಈ ಕುಟುಂಬಗಳಿಗೆ ಯಾಕೆ ಡೈರೆಕ್ಟ್ ಆಗಿ ದುಡ್ಡು ತೇರ್ತಾ ಇಲ್ಲ ಅಂತ ಕಾರಣಗಳನ್ನ ಹುಡ್ಕೊಂಡು ಹೋದಾಗ ಕೆಲವೊಂದು ತಾಂತ್ರಿಕ ದೋಷಗಳು ನಮ್ಮ ಇ ಗವರ್ನೆನ್ಸ್ ನಲ್ಲಿ, ಯಾಕಂದ್ರೆ ಒಂದೇ ಲಾಗಿನ್ ಕೊಟ್ಟಿದ್ರು, ಈಗ ಅದನ್ನ ತೆಗೆದ್ಬಿಟ್ಟು ಮತ್ತೊಂದು ಎಡಿಷನಲ್ ಲಾಗಿನ್ಗಳನ್ನ ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಆಧಾರ್ ಲಿಂಕ್ ಇಲ್ಲದಂತ ಅಕೌಂಟ್ಗಳನ್ನು ನಾವು ಆಧಾರ್ ಲಿಂಕ್ ಮಾಡಿಸ್ತಾ ಇದ್ದೀವಿ. ನಮ್ಮ ಇಲಾಖೆಯ ಆಫೀಸರ್ಗಳು, ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆ ಬಾಗಿಲಿಗೆ ಹೋಗಿ ಆಧಾರ್ ಲಿಂಕನ್ನು ಮಾಡಿಸ್ತಾ ಇದ್ದೀವಿ. ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟನ್ನು ತೆಗೆಸ್ತಾ ಇದ್ದೀವಿ. ಈಗ ಈ ಇವತ್ತಿನ ಒಂದು ಇದಕ್ಕೆ ನಮ್ಮ ಹತ್ರ ಪೆಂಡಿಂಗ್ ಇರೋದು ಎಷ್ಟಿದೆ ಟೋಟಲ್ ಆಗಿ? 790 ಸೊ ಈಗ ಎಲ್ಲರನ್ನೂ ಕರೆದು ಒಂದು ದಿನಕ್ಕೆ ಮೂರು ಜಿಲ್ಲೆಯ ಸಿ ಡಿ ಪಿ ಒಗಳು ಒಂದು ದಿನಕ್ಕೆ ಇ ಗವರ್ನೆನ್ಸ್ನವರು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ ಇಬ್ಬರು ಭಾಗಿಯಾಗಿ ಜಂಟಿಯಾಗಿ ಒಂದು ದಿನಕ್ಕೆ ಮೂರು ಜಿಲ್ಲೆಯ ಸಿ ಡಿ ಪಿ ಒಗಳನ್ನ ಕರೆದು ಏನೆಲ್ಲ ತಾಂತ್ರಿಕ ದೋಷಗಳಿದ್ದಾವೆ, ಅವರ ಕ್ವಾರೀಸ್ ಏನಿದ್ದಾವೆ, ಏನು ಪ್ರಾಕ್ಟಿಕಲ್ ಆಗಿ ಇಲ್ಲಿನೇ ಮಾಡಬೇಕು ಅಂತ ವಿತ್ ಡಿಟೇಲ್ ಅವರವರ ಲಾಗಿನ್ನಲ್ಲಿ ಏನೇನು ತೊಂದರೆ ಇದೆ ಎಲ್ಲ ಸಿ ಡಿ ಪಿ ಒಗಳನ್ನ ಕರೀತಾ ಇದ್ದೀವಿ. ವಿತ್ ಇಲ್ಲಿನೇ ಕೂತ್ಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದೀವಿ. ಇನ್ನೊಂದು 10 to 15 days ಬೇಕು ಅಂತ ನನಗೆ ನಮ್ಮ ಇಲಾಖೆಯವರು ಮತ್ತು ಈ ಗವರ್ನೆನ್ಸ್ದವ್ರು ಹೇಳಿದ್ದಾರೆ. ಆದರೂ ಕೂಡ ಒಂದು ವಾರದಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಡಿ. ದೀಪಾವಳಿಗೆ ನನಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನನಗೆ ಭಾಳಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಯಾರ್ಯಾರು ಬೆನಿಫಿಷರಿ ಆರ್ಡರ್ ಕಾಪಿ ಇದೆಯೋ ಅವ್ರು ಎಲ್ಲರಿಗೂ ಕೂಡ ದುಡ್ಡು ಹೋಗಲೇಬೇಕು ಅಂತ ನನ್ನ ಮೇಲೆ ತುಂಬ ದೊಡ್ಡ ಒಂದು ಜವಾಬ್ದಾರಿ ಇರೋದ್ರಿಂದ ನಾನು ಕೂಡ ಇಲಾಖೆಯ ಪ್ರತಿಯೊಬ್ಬರಿಗೂ ಕೂಡ ಈಗ ಕರೆದು ಟ್ರೈನಿಂಗ್ ಮಾಡುವ ಮುಖಾಂತರ ಈ ಸಮಸ್ಯೆಗೆ ಶೀಘ್ರವಾಗಿ ಒಂದು 10-15 ದಿನದ ಒಳಗಡೆ ಎಲ್ಲರಿಗೂ ಕೂಡ ದುಡ್ಡು ಹೋಗೋ ರೀತಿ ನಾವು ಮಾಡಿಕೊಡ್ತೀವಿ.